ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ವೆಂಕಟರೆಡ್ಡಿ ವಾಸಪ್ಪ ಉಮಚಿ ಅಂತೇಳಿ. ವೆಂಕಟರೆಡ್ಡಿ ವಾಸಪ್ಪ ಉಮಚಿ ಸರ್. ಸರ್, ಯಾವ ಪಂಚಾಯತಿಂದ ಆರ್ಸ್ ಬಂದಿದ್ದೀರಾ? ಸರ್, ಅಂತೂರು ಗ್ರಾಮ ಪಂಚಾಯತಿ ಒಂದೇ ವಾರ್ಡಿಂದ ಆರ್ಸ್ ಬಂದಿದ್ದೆ. ಅಂತೂರು ಗ್ರಾಮ ಪಂಚಾಯತಿ ಒಂದೇ ವಾರ್ಡಿಂದ ಆರ್ಸಿದ್ರೆ ಸರ್, ನಿಮ್ಮ ಟೋಟಲ್ ಓಟ್ ಎಷ್ಟಿತ್ತು? ಲೀಡಿಂಗ್ ಓಟ್ ಎಷ್ಟಿತ್ತು ನಿಮ್ದು? ಟೋಟಲ್ 650 ಆರು ಲೀಡಿಂಗ್. ಹ್ಞೂ ರೀ, ಲೀಡಿಂಗ್ 716 ಓಟ್. 716 ಲೀಡಿಂಗ್ ಇಂದ ಬಂದಿದ್ದೀರಾ. ಸರಿ, ಈಗಿನ ರಾಜಕೀಯಕ್ಕೂ ಹಳೆ ರಾಜಕೀಯಕ್ಕೂ ಏನು ಅನಿಸ್ತಾ ಇದೆ ನಿಮಗೆ? ಈಗಿನ ರಾಜಕೀಯ ವ್ಯವಸ್ಥೆನ ಸರಿ ಇದೆ ಅನಿಸುತ್ತೆ ರೀ. ಹ್ಞೂ ಸರ್. ಆದರೆ ಇವು ಇಂಟರ್ನೆಟ್ಟು, ಆನ್ಲೈನು, ಹ್ಞೂ ಸರ್, ಪಂಚತಂತ್ರ ಎಲ್ಲ ವ್ಯವಸ್ಥೆ ನಮಗೆ ಚಲೋ ಅನ್ನ ಸರಿ ಅನಿಸ್ತಾ ಇದೆ. ಹ್ಞೂ ಸರ್. ಅಂದರೆ ಹಳೆ ರಾಜಕೀಯನೂ ಮತ್ತು ಈಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯ ಭ್ರಷ್ಟಾಚಾರ ತಡೆಗಟ್ಟಕ್ಕೆ ಅದೊಂದು ಒಳ್ಳೆಯ ಮಾರ್ಗ, ಒಳ್ಳೆಯ ಮಾರ್ಗ ಮತ್ತು ಅಸ್ತ್ರನೂ ಅಷ್ಟೇ ಸರ್. ಈಗ ಆರ್ಸ್ ಬಂದು 2.5 ವರ್ಷ ಆಯಿತು. 2.5 ವರ್ಷದಲ್ಲಿ ನಿಮ್ಮ ಊರಿಗೆ ಏನೇನು ಕೆಲಸ ಮಾಡಿಸಿದ್ದೀರಾ? ಸರ್, ಮೊನ್ನೆದು ಸ್ವಚ್ಛತಾಕ್ಕೆ ಭಾಳ ಮಹತ್ವ ಕೊಟ್ಟಿದ್ದೀವಿ ರೀ. ಹ್ಞೂ ಸರ್. ಜನರಿಗೆ ಶೌಚಾಲಯ ಕೊಟ್ಕೊಡ್ರಿ, ಸ್ವಚ್ಛತಾ ಇಂದ ಇರಲಿ, ಪರಿಸರ ಸ್ವಚ್ಛ ಇಟ್ಕೊಡ್ರಿ ಅಂತೇಳಿ. ಹ್ಞೂ ಸರ್. ಆಮೇಲೆ ವರ್ಲ್ಡ್ ಬ್ಯಾಂಕ್ ಸ್ಕೀಮ್ನಿಂದ ಒಂದು 60 ಲಕ್ಷ ರೂಪಾಯಿದು ಸಿಸಿ ರೋಡ್ ಮಾಡಿಸಿದ್ದೀವಿ. ಸಿಸಿ ರೋಡ್ 60 ಲಕ್ಷ ರೂಪಾಯಿ ಸಿಸಿ ರೋಡ್ ಮಾಡಿಸಿದ್ರಿ. ಹ್ಞೂ ಸರ್. ಹಳ್ಳಿ ಒಂದು 80 ಲಕ್ಷ ರೂಪಾಯಿದು ಸಿಸಿ ರೋಡ್. ಹ್ಞೂ ಸರ್. ಸಂಕ್ಷನ್ ಆಗಿದೆ ರೀ, ಮಳೆಗಾಲ ಇದ್ದಿದ್ರಿಂದ ವರ್ಕ್ ಸ್ಟಾರ್ಟ್ ಮಾಡಿಲ್ಲ. ಹ್ಞೂ ಸರ್. ತಿಂಗಳ ಸ್ಟಾರ್ಟ್ ಮಾಡ್ತೇವೆ. ಹ್ಞೂ ಸರ್. ಎನ್ ಆರ್ ಜಿ ವರ್ಕ್ ಅಂತೂ ರೈತರಿಗೆ ಹೊಲದ ದಾರಿ. ಹ್ಞೂ ಸರ್. ಮನಿ. ಹ್ಞೂ ರೀ. ಎನ್ ಆರ್ ಜಿ ವರ್ಕ್ ಇಂದಿರಾ ಆವಾಸ್ ಗುಡಿಸಲು ಮನಿ ಅಂತೂ ಒಂದು 3 ಗುಡಿಸಲು ಮನಿ ತೊಗೊಂಡಿದ್ರಿಂದ ನಮಗೆ ಶಾಸಕರು ಬಿದಿರು ಇದ್ದಾಗ ಎಷ್ಟು ಪ್ರಗತಿಯಲ್ಲಿ 3 ಮನೇನ ಇಂದಿರಾವಾಸ್ ಅಂತೂ ಬಂದ ಬರೋದು. ಹ್ಞೂ ಸರ್. ಮತ್ತು ಸರ್ ರೋಡ್ ವರ್ಕ್ ಅಂತೂ ಇದೆ ರೀ. ಆಮೇಲೆ ಈಗ ಚರಂಡಿ ವ್ಯವಸ್ಥೆ ಭಾಳ ಮಹತ್ವ ಕೊಡ್ತೀವಿ. ಚರಂಡಿ ವ್ಯವಸ್ಥೆ ಭಾಳ ಮಹತ್ವ. ಹ್ಞೂ ಸರ್. ಭಾಳ ಮಹತ್ವ ಕೊಡಿ. ಶೌಚಾಲಯಕ್ಕೂ ಭಾಳ ಮಹತ್ವ ಕೊಡ್ತೀವಿ. ಶೌಚಾಲಯ ಮತ್ತು ಚರಂಡಿ ಮೇನ್. ಹ್ಞೂ ಸರ್. ಇವಾಗ ಆರ್ಸ್ ಬಂದರೆ 2.5 ವರ್ಷ ಆಯಿತು. ನಿಮ್ಮ ಊರಿಗೆ ಎಷ್ಟೆಲ್ಲ ಕೆಲಸ ಮಾಡಿಸಿದ್ದೀರಾ? ಇನ್ನೂ 2.5 ವರ್ಷ ಅವಧಿ ಇದೆ ನಿಮ್ಮದು. ಆ 2.5 ವರ್ಷದಲ್ಲಿ ಏನು ಮಾಡೋಕೆ ಅಂದ್ಕೊಂಡಿದ್ದೀರಿ ಸರ್? ಆದಷ್ಟು ಇನ್ನೂ ಹೆಚ್ಚಿನ ಸ್ವಚ್ಛತೆಗೆ ಭಾಳ ಮಹತ್ವ ಕೊಡೋಕಂತ ವಿಚಾರ. ಸ್ವಚ್ಛತೆ ಅಂದರೆ ಊರು ನಿರ್ಮಲನ ಮುಕ್ತ ಗ್ರಾಮ ಆಗಬೇಕು. ಹ್ಞೂ ಸರ್. ಆಮೇಲೆ ಶೌಚಾಲಯ ಕಟ್ಕೊಳ್ರಿ, ಅದನ್ನು ಉಪಯೋಗ ಮಾಡಿರಿ. ಹ್ಞೂ ಸರ್. ಹೆಣ್ಮಕ್ಳ ದೃಷ್ಟಿಯಿಂದ ಒಳ್ಳೆಯದು. ಹ್ಞೂ ಸರ್. ಮಕ್ಕಳಿಗೆ ಶಿಕ್ಷಣ ಕೊಡಿರಿ, ಅದನ್ನು ಪ್ರತಿ ಸ್ಕೂಲಿಗೂ ಉಪಯೋಗ ಹೇಳ್ತೀವಿ ನಾವು. ನಿಮ್ಮ ತಂದೆ ತಾಯಿ ನೀವು ಫೋರ್ಸ್ ಮಾಡಿರಿ. ಹ್ಞೂ ರೀ. ಇನ್ನೊಂದು ವಿಚಾರ, ಅಕ್ಕ ಶೌಚಾಲಯ ಕಟ್ಕೊಳ್ಳಿಲ್ಲ, ಅದು ರೇಷನ್ ಕಾರ್ಡ್ ರೇಷನ್ ಕೊಡಬಾರ್ದು ಅಂತಲೂ ನಾವು ಪಂಚಾಯತಿಯಿಂದ ಒಂದು ಟರಾ ತೊಗೊಂಬಂದು ಮಾಡೀವಿ ರೀ. ಹ್ಞೂ ಸರ್. ಸದ್ಯ 7 ತಾರೀಕು ಮೀಟಿಂಗ್ ಬಂತಾರೆ. ಕಂಪಲ್ಸರಿ ಯಾರು ರೇಷನ್ ಬೇಕು ಅವ್ರು ಶೌಚಾಲಯ ಕಟ್ಟೋದು. ಶೌಚಾಲಯ ಕಟ್ಕೊಂಡ್ರೆ ನಾವು ನಿಮ್ಗೆ ರೇಷನ್ ಕೊಡೋದು. ಅದೊಂದು ಒಳ್ಳೆ ಕೆಲಸ ಸರ್. ಪಂಚಾಯತಿಯಿಂದ ಏನೋ ಸವಲತ್ತು ತೊಗೊಂಡ್ರು ನೀವು ಶೌಚಾಲಯಗೆ ಒಂದೇ ಪ್ರಾಶಸ್ತ ಕೊಟ್ಟ ಮೇಲೆ ನಿಮಗೆ ಉಳಿದ ಪಂಚಾಯತಿ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಪ್ರೆಷರ್ ಹಾಕಿರ್ತೀವಿ. ಪ್ರೆಷರ್. ಸರ್, ಇವಾಗ ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ನೀವು? ಸರ್, ನಾವು ಬಿಜೆಪಿಯಿಂದ ಗುರುತಿಸ್ಕೊಂಡಿದ್ದೀವಿ. ಬಿಜೆಪಿಯಿಂದ ಗುರುತಿಸ್ಕೊಂಡಿದ್ದೀರಾ. ಸರ್, ನೀವು ಚಿಕ್ಕನಿಂದ ಏನೋ ಕನಸು ಅಂತ ಆಯ್ತಾ ನೀವು ರಾಜಕೀಯಕ್ಕೆ ಬರಬೇಕು ಅಂತ? ಇಲ್ಲ, ಅನಿವಾರ್ಯ ಸರ್. ಅನಿವಾರ್ಯ. ಹ್ಞೂ ಸರ್. ನಾನು ಗ್ರ್ಯಾಜುಯೇಟ್. ಹ್ಞೂ ಸರ್. ಆದರೂ ನಾವು ಒಕ್ಕಲ್ದನ ಪ್ರೇಮ್ ಜಾಸ್ತಿ. ಅದೇ ನಮ್ಮದು ಆಸ್ತಿ ಸುಮಾರು 40-60 ಎಕರೆ ಹೊಲ ಇದೆ. ಹ್ಞೂ ಸರ್. ಒಕ್ಕಲ್ತನ ಮಾಡ್ತೀವಿ. ಹ್ಞೂ ಸರ್. ಆದರೆ ಇಲ್ಲಿಂದ ಇಲ್ಲಿ ಲೋಕಲ್ ನಮ್ಮ ಜನರ ಫೋರ್ಸಿಂದ ಅನಿವಾರ್ಯವಾಗಿ ನಿಂದಿರ್ಬೇಕಾಯ್ತು. ಹಿಂದಿನಿಂದ ಸರ್ಕಾರದ ಭ್ರಷ್ಟತೆ ಭ್ರಷ್ಟತೆ ಅಂದ್ರೆ ನಾವು ದೊಡ್ಡ ಮಟ್ಟದ ಮಾತನಾಗಿಲ್ಲ. ಹ್ಞೂ ಸರ್. ಲೋಕಲ್ ನಮ್ಮ ಊರು ಪಂಚಾಯತಿಲಿಂದ ಏನು ವ್ಯವಹಾರ ಆಗ್ತಿದ್ವಲ್ಲ ಅವನು ತಡೆಗಟ್ಟಕ್ಕೆ ನಮ್ಮನ್ನು ಫೋರ್ಸಲ್ಲಿ ಎದುರಿಸಿದ್ರು. ಅನಿವಾರ್ಯ ಅನಿವಾರ್ಯ ಕಾರಣಗಳಿಂದ ರಾಜಕೀಯಕ್ಕೆ ಬಂದ್ರೆ. ಸರ್, ಇವಾಗ ರಾಜಕೀಯಕ್ಕೆ ಬರಬೇಕಂದ್ರೆ ಯಾರು ಗುರು ಅಂತ ಇದ್ದಾರ ನಿಮಗೆ? ಇದ್ದಾರೆ ಸರ್. ಹೇಳಿದ್ರು ಅಂತೂರು ಅವ್ರು ಕೆ ಎಸ್ ಪಾಟೀಲ್ ಅಂತೇಳಿ. ಹ್ಞೂ ಸರ್. ನಮ್ಮ ಗುರುವಾಗ ಅವ್ರ ಮಾರ್ಗದರ್ಶನವಾಗ ರಾಜಕೀಯ ಕೆ ಎಸ್ ಪಾಟೀಲ್ ಅವ್ರ ಮಾರ್ಗದರ್ಶನದಿಂದ ಬಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸರ್, ಇವಾಗ 2.5 ವರ್ಷ ಅವಧಿ ಮುಗಿದಿದೆ, ಇವಾಗ ಹೋಟಾಗಿ ಕಳಿಸಿದೆ ಅಂತ ನಿಮ್ಮ ಜನರಿಗೆ ಈ ಸಮಯದಲ್ಲಿ ಏನು ಹೇಳ್ಬೇಕಂತೀರ ಸರ್? ಸರ್, ಜನರಿಗೆ ತೃಪ್ತಿ ಅಂತೂ ಮಾಡೋಕ್ಕಾಗೋದಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಮಾಡೋಕ್ಕಾಗೋದಿಲ್ಲ. ಹ್ಞೂ ಸರ್. ಅವ್ರ ನಿರೀಕ್ಷೆ ಮಟ್ಟಕ್ಕೆ ನಾವು ಇನ್ನೂ ಕೆಲಸ ನಾವು ಮಾಡೋಕ್ಕಾಗಿಲ್ಲ. ಹ್ಞೂ. ಅವ್ರ ನಿರೀಕ್ಷೆಗಳು ಎಷ್ಟು ಸವಲತ್ತು ಕೊಡ್ತೀವಿ ಅಷ್ಟು ಜಾಸ್ತಿ ಆಗ್ತಾವೆ. ಆದರೂ ಇದ್ದಷ್ಟು ವರ್ಷ ಸ್ಪಂದಿಸೋಣ ಅಂತ ನಮ್ಮ ವಿಚಾರ. ಒಳ್ಳೆಯ ಕೆಲಸ ಮಾಡಿಕೊಡೋಣ. ಇಷ್ಟ ಧನ್ಯವಾದಗಳು.